ಹೋಗ್ತೈತೆ, ಹುಲಿ ಪಕ್ಕದಲ್ಲಿ ಬೆಕ್ಕು ಹೋದಂಗೆ ಅದು ಗರ್ಜನೆ ಮಾಡ್ಕೊಂಡು ಹೋಗ್ತೈತೆ, ಬೆಕ್ಕು ಹೋದಂಗೆ ಹೋಗ್ತಿದೆ. ಬಟ್ ಆಗ್ತಿದಂಗೆ ಬ್ಯಾಟ್ರಿ ಡೌನ್ ಆಗ್ತಿದೆ. ಏನೋ ಅನ್ಕೊಂಡಿದ್ದೆ ಇದನ್ನ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಏಥರ್ 450X, ಸೊ ಎಲೆಕ್ಟ್ರಿಕ್ ಬೈಕ್ಸಲ್ಲೇ ಒನ್ ಆಫ್ ದ ಲೀಡಿಂಗ್ ಬೈಕ್ಸ್ ಅಂತ ಹೇಳ್ಬೋದು, ಟಾಪ್ ಬ್ರ್ಯಾಂಡ್ ಬೈಕ್ಸ್. ಸೊ ಈ ಬೈಕ್ದು ಏನು ಕಂಪ್ಲೇಂಟ್ ಇಲ್ಲ, ಡಮ್ಗಿ ಬಂದಿರೋದು. ನನಗೊಂದ್ಸಲ ಎಲೆಕ್ಟ್ರಿಕ್ ಗಾಡಿ ಮೇಲೆ ಕುತ್ಕೊಂಡ್ರೇ ಭಯ ಆಗುತ್ತೆ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ. ಇದ್ರ ಮೇಲೆ ಹಿಂಗಿದೆ ಗೊತ್ತಾ, ಇದ್ರ ಮೇಲೆ ಕುತ್ಕೊಂಡ್ರೆ ಬಾಂಬ್ ಮೇಲೆ ಕುತ್ಕೊಂಡಂಗಿದೆ. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದ್ದೀನಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಅದರ ಗಾಡಿ ಫೀಲ್ ಚೆನ್ನಾಗಿದೆ. ಈ ಗಾಡಿ ಸೌಂಡ್ ಒಳ್ಳೆ ಹೆಂಗಿದೆ ಅಂದರೆ ಪೀ ಅಂತ ಹೋಗುತ್ತೆ. ಸೊ ನಿಮಗೆ ಗಾಡಿ ಸೌಂಡ್ ಕೇಳಿಸಿದೆ ಅಲ್ಲ ಗೊತ್ತಿಲ್ಲ. ಸೊ ಇದರಿಂದ ನಮ್ಮ ಸೂಪರ್ ಬೈಕ್ ಎವಲ್ಯೂಷನ್ ಎಲ್ಲ ಹೋಗ್ತಿದೆ. ಇದರಿಂದನೇ ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಮಾಡಿದಾರೋ ಗೊತ್ತಿಲ್ಲ. ಬಟ್ ಇವಾಗಿರೋ ಪೆಟ್ರೋಲ್ ರೇಟಿಗೆ ದಿಸ್ ಇಸ್ ಮಸ್ತ್. ನೋಡುಗರು, ಈ ಗಾಡಿದು ಸೇರಿಸ ಅವನೇ ಸೌಂಡ್ ಕೊಡ್ತಾವನೆ. ಈ ಗಾಡಿದು ಒಂಚೂರು ಸೌಂಡ್ ಬರಲ್ಲ ಈ ಅಂತ ಇದು ಮಾಡಿದ್ರು. ಅಪ್ಪ ಏನು ಸೌಂಡ್ ಐತೆ ಗುರು, 415 ಈ ಥರ ಸೌಂಡ್ ಬರುತ್ತಾ? ಅಯ್ಯೋ, ಫಿಲ್ಟರ್ ತೆಗಿಸಿ ಎಕ್ಸಾಸ್ಟ್ ಹಾಕ್ಸಿರ್ಬೇಕು. ಈ ಗಾಡಿ ಆ ಗಾಡಿ ಅದು ಬೆಕ್ಕೋದಂಗೆ ಹೋಗ್ತೈತೆ, ಹುಲಿ ಪಕ್ಕದಲ್ಲಿ ಬೆಕ್ಕೋದಂಗೆ ಅದು ಗರ್ಜನೆ ಮಾಡ್ಕೊಂಡು ಹೋಗ್ತೈತೆ, ಬೆಕ್ಕೋದಂಗೆ ಹೋಗ್ತಿದೆ. ಸೊ ಇವಾಗ ನಾನು ಈ ಗಾಡಿನ ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡಿರೋದು. ಸೊ ಈಗ ಹೇಗಿದೆ ಗಾಡಿ ಎಕ್ಸ್ಪೀರಿಯನ್ಸ್ ನೋಡೋಣ, ಗಾಡಿ ಓಡಿಸಿ ಹೇಗಿದೆ, ಕ್ರೇಜಿ ಫೀಲ್ ಕೊಡುತ್ತಾ ಏನು ಅಂತ ನೋಡೋಣ ಅಂತ. ಏಕೋ ಏನು ಗಾಡಿ ಎಳಿತಿಲ್ಲ ಗುರು ಇದು. ಸೊ ಇಲ್ಲೇ ಇಷ್ಟು ಇಷ್ಟು ಚಿಕ್ಕ ಚಿಕ್ಕದ ಆಗ್ದಿಲ್ಲ, ಸ್ಪೀಡ್ ಟೆಸ್ಟ್ ಮಾಡ್ತಿದ್ದೀನಿ. ಸೊ ಅದ್ರದ್ದು ಎಲ್ಲ ಮುರಿದು ಸ್ಪೀಡ್ ಮಾಡಿ ಸ್ಪೀಡ್ ಹೋಗೋಣ, ನೋಡೋಣ ಎಷ್ಟು ಹೋಗುತ್ತೆ ಅಂತ. ಎಕೋದಲ್ಲಿ ಹೋಗೋದಕ್ಕೆ ಏನು ಅಷ್ಟು ಹೋಗಿಲ್ಲ, ಏನೋ ಒಂದು ಫುಲ್ ಚಾರ್ಜಿಗೆ ಬಂದ್ಬಿಟ್ಟು ನಿಮಗೆ 110 kilometers ಹೋಗುತ್ತೆ. ಇದು ನಮ್ಮ ವಿಷಯನೇ, ನೋಡೋಣ. ಸೊ ಇದೊಂದು ಫುಲ್ ಚಾರ್ಜಿಗೆ 110 kilometers ಹೋಗುತ್ತೆ. ಸೊ ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಹೇಳೋಣ ಏನಿದು. ಓಕೆ, ಇದು ರಿವರ್ಸು. ವಾ, ಅಷ್ಟು ಕಾಸ್ಟ್ಲಿ ಗಾಡಿಗಳಿಗೆ ಕೊಡೋಲ್ಲ ಗುರು. ರೋಡ್ ಮ್ಯಾಪ್ ಸಿಗುತ್ತೆ ನಿಮಗಿಲ್ಲಿ. ಸೊ ನೀವು ಎಲ್ಲಿ ಲೊಕೇಶನ್ ಹಾಕ್ಬೇಕು ಅಲ್ಲಿ ನಿಮಗೆ ಒಂದು ಮೊಬೈಲಲ್ಲಿ ಏನೇನು ಆ್ಯಪ್ ಯೂಸ್ ಮಾಡ್ತೀರಾ, ಲೈಕ್ ಮ್ಯಾಪ್ಸ್ ಸಿಗಾದರೂ ಆಗಲಿ, ಮ್ಯಾಪ್ಗೆಲ್ಲ ಇದು ನೀವು ಡಾಕ್ಯುಮೆಂಟ್ ಸೇವ್ ಮಾಡ್ತೀರಾ ಅಂದರೆ ನೀವು ಡಾಕ್ಯುಮೆಂಟ್ ಸೇವ್ ಮಾಡ್ಕೊಬೋದು. ನಿಮ್ಮದು ಆ ಇನ್ಶೂರೆನ್ಸ್ ಆಗಿರ್ಬೋದು, ಗಾಡಿದು ಏನೇ ಇದ್ದಾದರೂ ಲೈಕ್ ಈ ಗಾಡಿ ನಿಮಗೆ ಎಲ್ಲೇ ಪಾರ್ಕ್ ಮಾಡಿದ್ರು, ಎಷ್ಟೊತ್ತು ಗಾಡಿ ಓಡಿಸಿದ್ಯಾ ಎಲ್ಲ ಗೊತ್ತಾಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಬೇಸಿಕಲಿ 4 modes ಇದೆ, ಒಂದು ಎಕೋ, ರೈಡ್, ಸ್ಪೋರ್ಟ್, ರ್ಯಾಪ್. ರ್ಯಾಪ್ ಇದರಲ್ಲಿ ಟಾಪ್ ಎಂಡ್ ಮೋಡು. ರ್ಯಾಪ್ಗೆ ಹಾಕೊಂಡು ಗಾಡಿ ಓಡಿಸಿದ್ರೆ 110 ಅಲ್ಲ, ಒಂದು 70-80 kilometers ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎಕಾನಮಿಯಲ್ಲಿ ಹೋಗ್ತಿದ್ದೀನಿ ಗುರು ನಾನು ಇವಾಗ. ಗಾಡಿ ಈಸ್ ಇನ್ ಎಕಾನಮಿ ಸ್ಟೇಜ್. ಸೊ ಎಕಾನಮಿಯಲ್ಲಿ ಎಷ್ಟು ಹೋಗುತ್ತೆ ಎಕಾನಮಿ? 45, 46, 47, 48, 49, 50. ಸೊ ಎಕಾನಮಿಯಲ್ಲಿ 50 ಹೋಗುತ್ತೆ ಗುರು, 50 ಮೇಲೆ ಹೋಗ್ತಿಲ್ಲ ಇದು, ಹಿಂಡಿದ್ದೀನಿ. 51, 52 ಒಂದು ಸ್ವಲ್ಪ ಸ್ಲೋಪ್ ಇದೆ ಹೋಯ್ತು. ಸೊ ನಾವು ಇದು ಡಿಸ್ಪ್ಲೇ ದೊಡ್ಡದು ಮಾಡ್ಕೊಳೋಣ, ನನಗೆ ಇವಾಗ ಮ್ಯಾಪ್ ಬೇಡ. ಓ, ಹೆಂಗೆ ಗುರು ಇದು? ಸೊ ಇವಾಗ ನಾವು ರೈಡ್ ಮೋಡಿಗೆ ಬಂದೆ. ರೈಡ್ ಮೋಡಲ್ಲಿ ಇದ್ರ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ನೋಡೋಣ. ರೈಡ್ ಮೋಡಲ್ಲಿ ಹೋಗ್ತಿದೆ ಗುರು ಗಾಡಿ 60. ವಾ, ಪರವಾಗಿಲ್ಲ ಗುರು. ಸೊ ಇವಾಗ ಸ್ಪೋರ್ಟ್ ಮೋಡ್ಗೆ ಹಾಕ್ತಿದ್ದೀನಿ, ಸ್ಪೋರ್ಟ್ ಮೋಡಿಗೆ ಕನ್ವರ್ಟ್ ಆಯಿತು. ಓ, ಇದು ಕನ್ವರ್ಟ್ ಆಗ್ತಿದೆ ಹಂಗೆ ಬ್ಯಾಟ್ರಿ ಡೌನ್ ಆಗ್ತಿದೆ. ಸೊ ಸ್ಪೋರ್ಟ್ ಮೋಡಲ್ಲಿ ಏ ಗುರು, ನಾಟ್ ಬ್ಯಾಡ್. ಏನೋ ಅನ್ಕೊಂಡಿದ್ದೆ ಇದನ್ನ. ಏಯ್ ಗುರು, ಯಪ್ಪ ಚೆನ್ನಾಗಿದೆ ಗುರು. ಏನೋ ಅನ್ಕೊಂಡಿದ್ದೆ ಇದನ್ನ, ಈ ಗಾಡಿನ ಏ ಡ್ರ್ಯಾಗಿಂಗ್ ಆಗಿರ್ಬೋದು, ಸೈಕ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ಸ್. ಬ್ರೇಕಿಂಗು ಚೆನ್ನಾಗಿದೆ, ಆದರೆ ಇದು ಬ್ರೇಕ್ ಹಿಡಿದ್ರೆ ಟೈರ್ ಸ್ಕಿಡ್ ಆಗುತ್ತೆ ಹಿಂದೆಗಡೆ. ABS ನಾನ್ ABS ಗಾಡಿ ಇದು. ಸೊ ಮತ್ತೆ ಅದು ಹಿಂಗೆ ಹೋಗೋಣ. ಸೊ ಇದು 90 ಎಲ್ಲ ಕೂತಿದೆ, 90 ಮೇಲೆ ಹೋಗಲ್ಲ ಅನ್ಕೊತೀನಿ. ಸೊ ಇದು ಸ್ಪೋರ್ಟ್ ಮೋಡಲ್ಲಿ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು 90 ಇವರು. ಸೊ ವೆರಿ ಸ್ಯಾಟಿಸ್ಫೈಡ್ ಸ್ಪೀಡ್. ಓಕೆ, ಸ್ಕೂಟಿಯಲ್ಲಿ 90 ಹೋಗೋದಂದರೆ
ಗ್ರೇಟೇ, ಅದು ಈ ರೇಂಜಿಗೆ ಡ್ರ್ಯಾಗ್ ಎಲ್ಲ ಮಾಡ್ತಿದೆ ಗಾಡಿ. ಇನ್ನು ರ್ಯಾಪ್ ಮಾಡಲ್ ಏನೋಗುತ್ತೋ ಗೊತ್ತಿಲ್ಲ, ರ್ಯಾಪ್ ಮಾಡಲ್ ಈ ಗಾಡಿ ನುಗ್ಸೋಕು ಭಾರಿ ಆಗೈತೆ. ಚಿಕ್ಕದಾಗಿ ನುಗ್ಗಿಸ್ಕೊಂಡು ಎಲ್ಲ ಕಡೆ ನುಗ್ಗಿಸ್ಕೊಂಡು ಹೋಗ್ಬೋದು. ಓ ಸೀರಿಯಸ್ಲಿ ದಿಸ್ ಪುಸಿ ಕ್ಯಾಟ್, ಅಪ್ಪ ಚೆನ್ನ ಹೋಗ್ತದೆ ಹಿಂಡದ ಗುಯಿ ಅಂತ ಹೋಗುತ್ತೆ ಗುರು. ಇದ್ರೆ ಇದನ್ನ ತಗೊಂಡ್ಬಿಡ್ಬೇಕು ಗುರು ಸಿಟೀಸಿಗೆಲ್ಲ. ಡೈಲಿ ವಾರಕ್ಕೆ ಒಂದು 600-700 ರೂಪಾಯಿ ಪೆಟ್ರೋಲ್ ಹಾಕ್ಸೋಬೋದು ಗಾಡಿಗೆ, ಕಾಲೇಜಿಗೆ ಮನೆಯಿಂದ, ಕಾಲೇಜಿಂದ ಮನೆಗೆ ಬಂದು ಇದನ್ನ ತೊಗೊಂಡ್ರೆ. ಸೊ 5 ಅವರ್ ಬೇಕಂತೆ ಫುಲ್ ಚಾರ್ಜ್ ಆಗೋಕ್ಕೆ. 5 ಅವರ್ ಫುಲ್ ಚಾರ್ಜ್ ಹಾಕಿದ್ರೆ 110 ಕಿಲೋಮೀಟರ್ಸ್ ಹೋಗುತ್ತೆ. ಸೊ ಇದ್ರ ಸ್ಪೀಡ್ ಬಂದು 90 ಹೋಗ್ತಿದೆ ಇವಾಗ. ಇಲ್ಲಿ ಅಂಡರ್ ಮೇಲೆ ಹೋಗ್ಬೇಕಿದ್ರೆ ಅಂಡರ್ ಪಾಸ್ಗೆ ಹೋಗೋಣ, ನೋಡೋಣ ಏನು ಸ್ಪೀಡ್ ಹೋಗುತ್ತೆ ರ್ಯಾಪ್ ಮಾಡಲ್ಲಿ ಅಂತ. ಸೊ ರ್ಯಾಪ್ ಮೋಡಿ ಕನ್ವರ್ಟ್ ಮಾಡ್ಕೊತಿದ್ದೀನಿ ಇವಾಗ. ಸೊ ದಿಸ್ ಇಸ್ ರ್ಯಾಪ್ ಮೋಡ್. ಕಿಲೋಮೀಟರ್ ಬಂದ್ಬಿಟ್ಟು 39 ಕಿಲೋಮೀಟರ್, ಅವಾಗಲೇ 60 ಇತ್ತು, 39 ಬಂದಿದೆ ರ್ಯಾಪ್ ಮೋಡಲ್ಲಿ. ಸೊ ಇವಾಗ ನೋಡೋಣ ರ್ಯಾಪ್ ಮೋಡಲ್ಲಿ ಏನು ಪವರ್ ಸಿಗುತ್ತೆ ಅಂತ. ಈ ಗುರು ಕಾರೇ ಬೂಟ್ ಹಾಕ್ಬಿಡ್ತು. ಸೊ ರ್ಯಾಪ್ ಮೋಡು ಏನು ಡಿಫ್ರೆನ್ಸ್ ಅಂತ ಗೊತ್ತಾಗ್ತಿಲ್ವಲ್ಲ, ಸ್ಪೀಡ್ ಎಲ್ಲ ಸೇಮೇ ಇದೆ. ಸೊ ಇದ್ರದ್ದು ಸ್ಪೀಡ್ ಆಗಿರ್ಬೋದು ಎಲ್ಲ ಸೇಮೇ ಇದೆ, 90. ಸೊ ಸ್ಪೋರ್ಟಿಗೂ ರ್ಯಾಪಿಗೂ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗಿಲ್ಲ ನನಗೆ. ನೋಡಿ ಇದು ರ್ಯಾಪ್ ಮಾಡೋದು ಹೆಂಗೆ ಹೋಗ್ತಾಯಿದ್ದು. ಸೊ ಸ್ಪೋರ್ಟಿಗೆ ರ್ಯಾಪಿಗೆ ಡಿಫ್ರೆನ್ಸ್ ಇತ್ತು. ಅವ್ರು ಸ್ಪೀಡಲ್ಲ ಪಿಕಪ್, ಅಲ್ಲಿ ಇನಿಷಿಯಲ್ ಪಿಕಪ್ ಭಾರಿ ಆಗಿದೆ ಇದು. ಸೊ ಇದು ನೋಡೋಣ 0-60 ಎಷ್ಟು ಹೋಗುತ್ತೆ ಅಂತ. ಸೊ ಲೆಟ್ಸ್ ಹೋಲ್ಡ್ ಆನ್ ಯುವರ್. ಸೊ ಗಾಡಿ 0 ಆಗಿದೆ. 1, 2, 3, 4 ಗುರು ಯಾವನ ಆಟೋದ ನುಮ್ಟ ಚೇ ಯಾರ ಇಲ್ಲ. ಮತ್ತೆ 0 ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬಟ್ ರ್ಯಾಪ್ ಮೋಡಲ್ಲಿ ಪಿಕಪ್ ಚೆನ್ನಾಗಿದೆ ಗಾಡಿದು. ಸೊ ಸ್ಪೋರ್ಟ್ ಮೋಡಲ್ಲೆಲ್ಲ ಸ್ಪೀಡ್ ಹೋಯಿತು, ಆದರೆ ಇನಿಷಿಯಲ್ ಪಿಕಪ್ ನನಗೆ ಅಷ್ಟು ಫೀಲ್ ಆಗಿಲ್ಲ. ಬಟ್ ಈ ಗಾಡಿ ರ್ಯಾಪ್ ಮೋಡಲ್ಲಂತೂ ಚಿತ್ರಾನ್ನ ಗುರು, ಎಲ್ಲರನ್ನೂ ಇದಾಕತ್ತೆ ಗುರು. ನನಗೆ ಅವಾಗಿಂದ ಗಾಡಿಯಲ್ಲಿ ಯಾರು ಮುಂದೆ ಹೋಗ್ತಿಲ್ಲ, ಹಿಂದೆ ಬರ್ತವ್ರೆ. ಸೊ ಈ ಸ್ಕೂಟಿ ರೇಂಜಲ್ಲಿ ಇಷ್ಟ ಆಯ್ತು ನನಗೆ. ಇದು ಎಲೆಕ್ಟ್ರಿಕ್ ಗಾಡಿ, ಸೊ ನಾನು ಬುಕ್ ಮಾಡಿದ್ದೆ ಸಿಂಪಲ್ ಒಂದು ಲುಕ್ ವೈಸಲ್ಲಿ. ನನಗೆ ಬೇಕಾಗಿರೋದು ರೇಂಜ್ ಗುರು, ರೇಂಜ್ ತುಂಬ ಇಂಪಾರ್ಟೆಂಟ್. ನೀನು ಎಲ್ಲ ಹೋಗ್ಬಿಟ್ಟು ಗಾಡಿ ಮಧ್ಯದಲ್ಲಿ ಆಫ್ ಆಯಿತು ಅಂದರೆ ಪೆಟ್ರೋಲ್ ಹಾಕ್ಸ್ಕೊಂಬರೋಕ್ಕಾಗಲ್ಲ ಈ ಗಾಡಿಗಳಿಗೆ. ಅಲ್ಲಿಂದ ಅಲ್ಲಿ ಹಾಕ್ಕೊಂಡು ಅಲ್ಲಿ ಯಾವನ್ನಾದ್ರೂ ಕೇಳ್ಕೊಂಡು ಚಾರ್ಜ್ ಹಾಕ್ಕೊಂಡು ಅಲ್ಲಿ 2-3 ಅವರ್ ಕಾಯ್ದು, ಅದು 2-3 ಅವರ್ ಕಾಯ್ದ್ರು ನೀವು ಎಷ್ಟು ಆಗ್ಬೋದು ಅಮ್ಮಮ್ಮ ಅಂದರು, ಒಂದು 50% ಆಗತ್ತಾ ಫುಲ್ ಚಾರ್ಜ್ ಆಗೋಕ್ಕೆ? 5 ಅವರ್ ಬೇಕಂತೆ, ಸೀರಿಯಸ್ಸಾಗಿ 5 ಅವರ್ ಬೇಕಾಗುರು ಫುಲ್ ಚಾರ್ಜ್ ಆಗೋಕ್ಕೆ. ಸೊ ನಾನು ಕಾಲೇಜಿಂದ ಇಲ್ಲಿಗೆ ಬರೋದು 7 ಕಿಲೋಮೀಟರ್, ನಿಮ್ದೆಲ್ಲ ಟ್ರ್ಯಾಕ್ ಎಲ್ಲ ಇಟ್ಕೊಳತ್ತಿದ್ದು. ಸೊ ಈ ಗಾಡಿ ನೀವು ಎಲ್ಲೇ ಮೂವ್ ಆಗ್ತಿದ್ರು, ಗಾಡಿ ಎಲ್ಲಿಂದ ಎಲ್ಲಿಗೋಯ್ತು ಎಲ್ಲ ಟ್ರ್ಯಾಕ್ಸ್ ಇಟ್ಕೊಳತ್ತೆ. ಸೊ ಇನ್ಬಿಲ್ಟ್ ಚಿಪ್ ಇದೆ ಈ ಗಾಡಿಗೆ. ಸೊ ನಿಮ್ಮ ಫೋನಲ್ಲೇ ಎಲ್ಲ ಅಲ್ಲಿ ಇದು ಮಾಡ್ಬೋದು. ಆ ಫೋನ್ ಮ್ಯಾಪಲ್ಲಿ ನಿಮಗೆ ಆಲ್ಮೋಸ್ಟ್ ನೀವು ಎಷ್ಟು ಪೆಟ್ರೋಲ್ ಸೇವ್ ಮಾಡಿದ್ದೀರಾ ಎಲ್ಲ ತೋರಿಸುತ್ತೆ. ಸೊ ಅದು ನನಗೆ ಅದು ಆ್ಯಪಲ್ಲಿ ಅದೊಂದು ಇಷ್ಟ ಆಯಿತು, ಟ್ರ್ಯಾಕ್ ಇಟ್ಕೊಳತ್ತೆ ಎಲ್ಲ. ಈ ಗಾಡಿ ಥೆಫ್ಟ್ ಆದ್ರೂ ಎಲ್ಲಿದೆ ಅಂತ ಕಂಡುಹಿಡಿಬೋದು. ದ್ಯಾಟ್ ಈಸ್ ಒನ್ ಆಫ್ ದ ಗುಡ್ ಫೀಚರ್ಸ್ ನಾನು ಹೇಳಬೇಕು ಅಂದರೆ. ಈ ಗಾಡಿ ಯಾರಾದರೂ ಬಂದು ಈ ಪಾರ್ಕಿಂಗ್ ಲಾಟ್ನಲ್ಲಿ ನೀವು ಗಾಡಿ ಪಾರ್ಕ್ ಮಾಡಿರ್ತೀರ, ಯಾರಾದರೂ ಬಂದು ಅಲ್ಲಾಡಿಸ್ಕಿಲ್ಲಾಡಿಸೋದ್ರೂ ಸೊ ಒಂದು ಅಲ್ಲಾಡ್ ಮೆಸೇಜ್ ಬರುತ್ತೆ. ಸೊ ಗಾಡಿ ಏನೋ ಮೂಮೆಂಟ್ ಇದೆ ಗಾಡಿಯಲ್ಲಿ ಅಂತ, ಲಾಕ್ ಆಗಿದ್ದು ಕೀ ಇಲ್ಲ ಅಂದರೆ. ಸೊ ಸೌಂಡ್ ಗಿಂಡಿನೂ ಕೊಡಲ್ಲ. ಡಿಸೈನ್ ವೈಸಲ್ಲೂ ನಿಮ್ಗೆ ಡಿಸೈನ್ ತೋರಿಸ್ತೀನಿ, ಡಿಸೈನ್ ವೈಸಲ್ಲೂ ಗಾಡಿ ಮಸ್ತಾಗಿದೆ. ಏಥರ್ ಕಂಪ್ನಿ ಹ್ಯಾಸ್ ಡನ್ ದ ಬೆಸ್ಟ್ ಪ್ರಾಡಕ್ಟ್ ಸೀರಿಯಸ್ಲಿ. ನಂಗೆ ಈ ಗಾಡಿ ಮಾತ್ರ ಇಷ್ಟ ಆಯಿತು, ಸ್ಲಿಮ್ ಆಗಿದೆ ನುಗ್ಗಿಸ್ಕೊಂಡು ಹೋಗೋಕ್ಕೆ, ಪವರಲ್ಲೂ ಅವ್ರು ಏನೋ ಕೊರತೆ ಮಾಡಿಲ್ಲ. ಸೊ ನಿಮಗೆ ಏಪ್ರಿಲ್ ಆಗುತ್ತಲ್ಲ, ಏಪ್ರಿಲ ಏನು ಕಿಕ್ ಕೊಡುತ್ತೋ ಈ ಸ್ಪೋರ್ಟ್ ರ್ಯಾಪ್ ಮಾಡಲ್ಲ ಆ ಕಿಕ್ ಕೊಡ್ತಿದೆ ನನಗೆ. ಹೋಗೋರು ಮುಂದೆ ಬೇರೆ ಲೆವೆಲ್ ಆಗಿದೆ ಮಾತ್ರ. ಸೊ ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಇದೆ. ಇದೇ ಗುರು ಈ ಗಾಡಿ ಪ್ರಾಬ್ಲಮ್ಮು. ದಿಸ್ ಇಸ್ ನಾನ್ ABS ಬೈಕ್. ABS ರೈಡರ್ಸ್ ಎಲ್ಲ ಒಂದು ಸ್ವಲ್ಪ ಈ ಗಾಡಿನ ಒಂದು ಸ್ವಲ್ಪ ಕನ್ಸಿಡರ್ಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ಗಾಡಿನ ನೀವು ಸ್ಪೀಡಾಗಿ ಹೋಗ್ಬೋದು, ಬಟ್ ನಿಮ್ಮ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು ಅಷ್ಟೇ. ಯಾಕಂದರೆ ಇದು ನಾನ್ ABS ಬ್ರೇಕ್ಸ್ ಮಾತ್ರ ಪಚಕ್ ಪಚಕ್ ಅಂತ ಹಿಡಿತದೆ. ಬ್ರೇಕ್ಗೂ ಅವ್ರು ಕಾಂಪ್ರಮೈಸ್ ಮಾಡಿಲ್ಲ, ಬ್ರೇಕ್ ಹಿಡಿಯುತ್ತೆ. ನೋಡಿ ನೋಡಿ ಇಲ್ಲಿ 70 ಇದ್ದೀನಿ. ಸೊ ಎಲ್ಲಿ ಹಿಡಿದು ಎಲ್ಲಿ ಬರ್ತಿದೆ, ಅದರಿಂದ ಟೈರ್ಸ್ ಕಿಡ್ ಆಗುತ್ತೆ. ಸೊ ಬ್ರೇಕ್ಸು ನಾರ್ಮಲ್ ರೇಂಜಿಗೆ, ಈ ಬ್ರೇಕ್ಸ್ ರ್ಯಾಪು ಸ್ಪೋರ್ಟ್ ಮೋಡಿಗೆ ಅಷ್ಟು ಅಪ್ಲಿಕೇಬಲ್ ಆಗಲ್ಲ. ಬಟ್ ಎಕೋ ರೈಡ್ ಮೋಡಿಗೆ ಬ್ರೇಕ್ಸ್ ಚೆನ್ನಾಗಿದೆ. ಈ ಸ್ಪೋರ್ಟ್ ಮೋಡಲ್ಲಿ ಇರಬೇಕಾದ್ರೆ ಆ ಸ್ಪೀಡಲ್ಲಿ ಒಂದು ಸ್ವಲ್ಪ ಪ್ಯಾನಿಕ್ ಬ್ರೇಕ್ಸ್ ಬಂತು ಅಂದರೆ ನಮಗೆ ಗಾಡಿಯಲ್ಲಿ ಹಿಡಿದ ತಕ್ಷಣ ನಮಗೆ ಪ್ಯಾನಿಕ್ ಬಂದುಬಿಡತ್ತೆ. ಸೊ ಯಾರಾದರೂ ಮುಂದೆ ಸಡನ್ನಾಗಿ ಬಂದರು ಅಂದರೆ ಬ್ರೇಕ್ಸ್ ಹಿಡಿಯೋಕ್ಕೆ ನಮಗೆ ಭಯ ಆಗುತ್ತೆ.
ಸೊ ಈ ಗಾಡಿದೊಂದು ಲುಕ್ ನೋಡ್ಕೊಂಬಿಡೋಣ, ಹೇ ಕಾಣಿಸುತ್ತೆ ಗಾಡಿ ಅಂತ. ಹಂಗೆ ಒಂದು ಗಾಡಿಗೆ ಒಂದು ತಮ್ಮನೇಲ್ ಬೇಕಲ್ಲ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕ್ತಿದ್ದೀನಿ ಅಂದರೆ ತಮ್ಮನೇಲ್ ಬೇಕು, ಒಂದು ಫೋಟೋ ಹಿಡ್ಕೊಂಬಿಡೋಣ ಗಾಡಿದು ಹೇಗಿದೆ ಅಂತ. ಸೊ ಯಾರೂ ಇಲ್ಲ ಇಲ್ಲಿ, ಒಂದ್ಸಲಿ ಈ ಗಾಡಿದು ಡಿಸೈನ್ ನೋಡಿ, ಔಟರ್ ಲುಕ್ ಎಲ್ಲ ಲೈಕ್ ಔಟರ್ ಲುಕ್. ಗಾಡಿದು ಮಾತ್ರ ಫಿನಿಷಿಂಗ್ ಸೈಕ್ ಹಾಕೊಟ್ಟಿದ್ದಾರೆ. ಸೊ ಇದ್ರ ಇಂಡಿಕೇಟರ್ಸ್ ನೋಡ್ತೀರ ಅಂದರೆ ಕಣ್ಣಿದ್ದಂಗಿದೆ, ಇದ್ರ ಮಾತ್ರ ಇಂಡಿಕೇಟರ್ಸ್ ಒಳಗಡೆ ಕಣ್ಣಿದ್ದಂಗಿದೆ ಎರಡು. ಸೊ ಇದು ಏನಿದೆಯಲ್ಲ ಒಂದು ಫೇಸ್ ಬಂದಂಗೆ ಬರುತ್ತೆ ನಿಮಗೆ ಇಂಡಿಕೇಟರ್ ಹಾಕಿ ನೋಡ್ತಿರ್ಬೋದು. ಫ್ರಂಟಲ್ಲಿ ಮಾತ್ರ ಗಾಡಿ ವ್ಯಾರ ಲೆವೆಲ್ ಲುಕ್ ಇದೆ. ಸೊ ಇದು ಓಲಾ ಎಸ್ ಒನ್ ಪ್ರೋ ಥರ ಬಿಲ್ಡ್ ಕ್ವಾಲಿಟಿಯಲ್ಲೂ ಚೆನ್ನಾಗಿದೆ. ಸೊ ಓಲಾ ಎಸ್ ಒನ್ ಪ್ರೋ ನೀವು ನೋಡಿರ್ಬೋದು, ನಾನು ಆ ಗಾಡಿ ಡಿಸ್ಇನ್ಕ್ರೀಸು ಮಾಡ್ತಿಲ್ಲ. ಸೊ ಆ ಗಾಡೀಲಿ ಒಂದು ಸ್ವಲ್ಪ ಫೀಚರ್ಸ್ ನನಗೆ ಇಷ್ಟ, ಅದರಲ್ಲಿ ಸೌಂಡ್ ಗಿಂಡೆಲ್ಲ ಬರೋದೇ ಗುರು, ಇದರಲ್ಲಿ ಸೌಂಡ್ ಎಲ್ಲ ಬರೋದೇ ಇಲ್ಲ. ಸೊ ಬನ್ನಿ ನೋಡೋಣ, ರ್ಯಾಪ್ ಮಾಡಲ್ಲಿ ಗಾಡಿ ಓಡ್ಸೋಕ್ಕೆ ಭಾರಿ ಕ್ರೇಜ್ ಆಗಿತ್ತು ನನಗಂತೂ. ಓಡಿಸೋಕ್ಕೆ ನಂಗೊಂಥರ ವ್ಯಾರಿ ಲೆವೆಲ್ ಫೀಲ್ ಕೊಡುತ್ತೆ. ಸೊ ಇಟ್ ಈಸ್ ಲೈಕ್ ನೀನು ಡ್ಯೂಕ್ ಬೈಕಲ್ಲಿ ಹೇಗೆ ಪವರ್ ಕೊಡುತ್ತೋ ಆ ರೇಂಜ್ ಕೊಡುತ್ತೆ ಗುರು. ಎಕ್ಸಲೇಟರ್ ಹಿಂಡಿದ್ರೆ ನಿನ್ನ ಬಾಡಿ ಎಲ್ಲಿಂದ ಹಿಂದಾಕತ್ತೋ ಆ ಥರ ಎಳ್ದಾಗ್ತಿದೆ ಗಾಡಿ. ಸೊ ಇದ್ರ ಬ್ರೇಕಿಂಗ್ಸ್ ಮಾತ್ರ ಕ್ವೈಟ್ ಬೆಟರ್ ಮಾಡ್ಬೋದಿತ್ತು, ಕ್ವೈಟ್ ತುಂಬಾ ಬೆಟರ್ ಮಾಡ್ಬೋದಿತ್ತು. ಲೈಕ್ ಪ್ಯಾನಿಕ್ ಬ್ರೇಕ್ ಒಂದು ಲೈಕ್ ಏನು ಗೊತ್ತಾ, ಆ ಬ್ರೇಕ್ ಹಿಡಿದ್ರೆ ಪಚಕ್ಕಂತ ನಿಂತ್ಕೊಳತ್ತೆ, ಹಿಂದೆಗಡೆ ಟೈರ್ ಲಾಕ್ ಆಗುತ್ತೆ, ಸ್ಕಿಡ್ ಆಗುತ್ತೆ ಗಾಡಿ. ಸೊ ಅದೇ ಥಿಂಗ್ ಇವ್ರು ಮಳೆ ಬಂದಿತ್ತು ಅಂದರೆ ಉಚ್ಕೊಂಡು ಹೋಗ್ಬೇಕು, ನಾವು ಬಿದ್ದೆ ಹೋಗ್ಬಿಡ್ತೀವಿ. ಸೊ ಆ ಬ್ರೇಕ್ಸ್ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಇನ್ನೊಂದು ಸ್ವಲ್ಪ ದಿನ ನಮ್ಮದು ಸಿಂಪಲ್ ಒಂದು ಬರುತ್ತೆ, ಆ ಟೆಸ್ಟ್ ರೈಡ್ಗೆ ಹೋಗೋಣ ಅಂತ ಇದ್ದೆ, ಆಮೇಲೆ ಸುಮ್ಮನೆ ಆಗೋದೆ. ಅವಾಗ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ನಾನು ಟೇಕಿಂಗ್ ಅ ರಾಂಗ್ ಡೈವರ್ಷನ್, ಸಾರಿ ಗಾಯ್ಸ್. ಅವಾಗಿನ ವ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ ನಾನು. ಸೊ ಅದಕ್ಕೆ ಹೋಗೋಣ ಅಂತ ಅಪ್ಪ ಕರೆದಿದ್ರು, ಮಿಸ್ ಮಾಡಿಕೊಂಡೆ. ಬಟ್ ಇವಾಗ ಅದು ಗಾಡಿ ಬುಕ್ ಆಗಿದೆ, ಆದಷ್ಟು ಬೇಗ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಸೊ ಅದೇನೋ ಲಾಸ್ಟ್ ಇಯರ್ ಏನೋ ಬುಕ್ ಮಾಡಿದ್ದು ಗಾಡಿನ, ಇನ್ನೂ ಬರ್ತಾನೆ ಇದೆ, ನಾನು ತಗೊಂಡಾ ಇದ್ದೀನಿ ಗಾಡಿನ. ಬಟ್ ನನಗೆ ಈ ಗಾಡಿದು ಅಪ್ಡೇಟೆಡ್ ವರ್ಷನ್ ಇದೆ, ಇನ್ನೊಂದು 450X ಇವಾಗ ರೀಸೆಂಟಾಗಿ ರಿಲೀಸ್ ಆಗಿರೋದು. ಸೊ ನೀವು ಅಕಸ್ಮಾತ್ ಸಿಗ್ನಲಲ್ಲಿ ಎಲ್ಲೇ ನಿಂತಿದ್ರು ಆ ಗಾಡಿ ರಿವರ್ಸ್ ಬರೋಲ್ಲ. ಸೊ ಈ ಗಾಡಿಗೆ ಏನಂದರೆ ಆಟೋ ಬ್ರೇಕಿಂಗ್ ಸಿಸ್ಟಮ್ ಇಲ್ಲ, ಅಂದರೆ ಆಟೋ ಬ್ರೇಕಿಂಗ್ ಸಿಸ್ಟಮ್ ಅಂತ ಒಂದು ಏನೋ ಫೀಚರ್ ಇದೆ, ನಾನು ನೋಡ್ತಿರ್ಬೇಕಾದ್ರೆ ಅದು ಇತ್ತು ಅದು. ಸೊ ಅದೇನು ಫೀಚರ್ ಅಂದರೆ ಗೊತ್ತಾ, ಲೈಕ್ ನೀವು ಗಾಡಿ ಹೋಗ್ತಿರ್ತೀರ, ಗಾಡಿ ಅಪ್ಪಲ್ಲಿ ನಿಲ್ಸಿದ್ದೀರ, ಸೊ ಆ ಗಾಡಿ ರಿವರ್ಸ್ ಬರೋಲ್ಲ, ಹಿಂದೆ ಬಂದುಬಿಡಲ್ಲ ಬೇ ಸಡನ್ನಾಗಿ. ಓಹ್ ಫಕ್, ಆ ಗಾಡಿ ಒಂದೇ ಸಲ ಹಿಂದೆ ಬರೋಲ್ಲ, ಸಾರಿ ಅದು ನೋಡಿಕೊಂಡೇ ಇಲ್ಲ. ಸೊ ಅದೊಂದು ಫೀಚರ್ಸ್ ಅನ್ನು ಆ್ಯಡ್ ಮಾಡಿದ್ದಾರೆ, ಮತ್ತು ಅದೇನೋ ಸೌಂಡ್ ಸಿಸ್ಟಮ್ ಏನೋ ಅಂತ ಹೇಳ್ತಿದ್ರು, ಬಟ್ ಅದನ್ನು ನೋಡಿಲ್ಲ ನಾನು ಸೌಂಡದು. ಬಟ್ ಓಲಾದಲ್ಲಿ ಗಾಡಿಗೆ ಸೌಂಡ್ ಸೆಟ್ ಮಾಡ್ಬೋದು ಗುರು. ಈ ಒಂದು ಫೀಲ್ ಆಗೋದು ಏನು ಗೊತ್ತಾ, ಈ ಗಾಡಿಗೆ ಸೌಂಡೇ ಇಲ್ಲ, ಇದು ಹೇಗೋಗುತ್ತೆ ಅಂತ ಹೋಗುತ್ತೆ. ಸರಿ ಗಾಯ್ಸ್, ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಗೋಪುರದಲ್ಲೂ ಚಾರ್ಜಿಂಗ್ ಇಲ್ಲ, ತುಂಬ ಕಮ್ಮಿ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಸ್ಟೇ ಟ್ಯೂನ್, ಟೇಕ್ ಕೇರ್, ಪ್ಲೀಸ್ ಡು ಸಬ್ಸ್ಕ್ರೈಬ್ ಮೈ ಚಾನೆಲ್, ನಾನು ಇದೇ ಥರ ವೀಡಿಯೋಸ್ನ ಸಪೋರ್ಟ್ ಮಾಡ್ತೀರಿ. ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್.